ಇಂಥ ಕೆಲಸ ಮಾಡಿದಾರ ವಿಚಾರ ಏನು ಮಾಡಬೇಡ ತುಂಬ
ಹೇಳಿ ಅವರಿಗೆ ಕೋಳ ಹಾಕಿ ತುಂಬಿ ಹಾಕಬೇಕು. ಮಾಯಾ ಮಾಯಾ ಮಾಯೆಯ ಸತ್ಯದೇವಸ್ಯ ನ ತತ್ರಂ ಕೈಸ್ತಯೋರ್ವಚ ಅತಯೋರ್ಧನಂ ರಾಜ್ಞ ಗೃಹೀತಂ ಚಂದ್ರಕೇತುನ. ಸತ್ಯದೇವನ ಅಂದರೆ ಸತ್ಯನಾರಾಯಣನ ಒಂದು ಅವಕೃಪೆಗೆ ಪಾತ್ರ ಆದ್ದರಿಂದ ವಿಚಾರಣೆ ಮಾಡಲಿ. ತಾವಲ್ಲ ತಾವಲ್ಲ ಅಂತ ಗೊಬ್ಬೆ ಹೊಡ್ಕೊಂಡ್ರು, ಗೊಬ್ಬೆ ಹೊಡ್ಕೊಂಡ್ರೆ ಮಾತಾಡೋದು ಬೇಡ, ತುಂಬಿ ಹಾಕಿದ್ರ ಹೇಳಿ ವಿಚಾರಣೆ ಮಾಡಿದ್ದೇನು ಅವ್ರು ತುಂಬಿ ಹಾಕಿದ್ರು. ಅಷ್ಟಲ್ಲದೆ ಅವರದ್ದೇನಿತ್ತೋ ಅದನ್ನು ಅವನ ಭಂಡಾರಕ್ಕೆ ಸೇರಿಸಿದ ರಾಜ. ತಗೊಂಡೋಗಿ ಎಲ್ಲ ಸೇರಿಸಾಕ ನಮ್ಮ ಇರಿಕೆ. ಆಮೇಲೆ ತತ್ಪಶ್ಚಾತ್ ತಯೋರ್ಗೆ ಭಾರ್ಯಾಚಾರ್ಯ ದುಃಖಿತ ಚೋರೇಣ ಅಪಹೃತಂ ಸರ್ವಂ ಗೃಹೇ ಇಚ್ಛಸ್ಥಿತಂ ಧನಂ. ಈ ಕಡೆ ಮನೆಯಲ್ಲಿ ಮಗಳು ಹೇಳ್ತಿದ್ದಾರೆ, ಇಲ್ಲಿ ಕಳ್ಳತನ ಆಗಿ ಇವ ಲಕ್ಷಾಪತಿ ಆಗಿದ್ದ, ಈಗ ಮನೆ ಪೂರ್ತಿ ಭಿಕ್ಷಾಪತಿ ಮನೆಯಾಗಿದೆ. ಆಧಿಗಾದಿ ಸಮಾಯುಕ್ತ ಕ್ಷತ್ರುಪಾಸ ದುಃಖಿತ ಅನ್ನ ಚಿಂತ ಪರಾಭೂತ ಭದ್ರಾಮತಿ ಗೃಹೇ. ಹೇಗೆ ಹೇಳಿ ಶರೀರದಲ್ಲಿ ಆರೋಗ್ಯ ಇಲ್ಲ, ಶರೀರದ ಒಳಗೆ ಬರುವಂತಹದ್ದು ಆಸಿ ಮನಸ್ಸಿಗೆ ಬರುವಂತಹದ್ದು, ಹೊರಗೆ ಬರುವಂತಹ ಗಾಯ ಆಗಿರಲಿಲ್ಲ, ಸುಣ್ಣು ಗಾಯ ಆಗಿಲ್ಲ, ಅದಕ್ಕೆ ವ್ಯಾಧಿ ಅಂತ ಹೇಳ್ತಾರೆ. ಅದಕ್ಕೆ ಆಧಿ ವ್ಯಾಧಿ ಎರಡೂ ಒಂದು ತಾಯಿಗೆ ಮಗಳಿಗೆ ಅನ್ನ ಚಿಂತ ಊಟದ ಚಿಂತೆ ಶುರುವಾಯಿತು. ಎಲ್ಲ ಮನೆಯಲ್ಲಿ